ನೋಡಿ, ಯತ್ನಾಳವರು ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದು ಪಕ್ಷದ ಬಲವರ್ಧನೆಗೋಸ್ಕರ ಚಿಂತನೆಯನ್ನು ಮಾಡ್ಯಾರ. ಅದು ಯಾವುದೋ ಭಿನ್ನ ಮತ ಇನ್ನೊಂದು ಅನ್ನೋಂಥದ್ದನ್ನು ಯಾವುದೂ ಅಲ್ಲ. ಅವರು ಕೂಡ ಭಾಳ ಸ್ಪಷ್ಟ ಇದೇನು ಕದ್ದು ಮುಚ್ಚಿ ಮಾಡಿರ್ತಕ್ಕಂಥದ್ದಲ್ಲ, ಅವ್ರು ಕ್ಲಿಯರಾಗಿ ಹೇಳ್ಯಾರ. ಆಮೇಲೆ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ದಿರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾರ್ಟಿ ಜೊತೆ ನಾವು ಹೈಕಮಾಂಡ್ ಜೊತೆನೂ ಮಾತಾಡ್ತೀವಿ, ಪಾದಯಾತ್ರೆ ಮಾಡಬೇಕು, ಎಸೆನ್ಷಿಯಲ್ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಯ್ತು ಅಂದರೆ ಒಂದು ಒಳ್ಳೆಯ ಮೆಸೇಜ್ ಹೋಗ್ತೈತಿ ಅನ್ನೋಂಥದ್ದು ಸದುದ್ದೇಶ ಇಟ್ಕೊಂಡು ಇವತ್ತು ಅವ್ರು ಮಾಡಿದ್ದಾರೆ. ಇದ್ರಾಗ ಎಲ್ಲರೂ ಪಾರ್ಟಿಯ ಹಿರಿಯರು ಏನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ಅವರು ಬದ್ದಿರ್ತಾರೆ, ಎಲ್ಲರೂ ಬದ್ದಿರ್ತಾರೆ. ಹೈಕಮಾಂಡ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ ಪಾದಯಾತ್ರೆಗೆ. ಮೈಸೂರು ಅಲ್ಲ, ಒನ್ ಮಿನಿಟು. ಇವತ್ತು ಮೈಸೂರು ಭಾಗದ್ದು ಮೂಡಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿಂದ ಮೈಸೂರುವರೆಗೆ ನಾವೆಲ್ಲರೂ 8 ದಿವಸ ಪಾದಯಾತ್ರೆ ಮಾಡೀವಿ. ಇಲ್ಲ, ಏನೋ ಅನಿವಾರ್ಯ ಕಾರಣಕ್ಕೆ ಬರೋಕ್ಕಾಗಿಲ್ಲ ಅವ್ರಿಗೆ. ಮೈಸೂರು ಬೆಂಗಳೂರಿಂದ ಮೈಸೂರು ಊಟ ಮಾಡೀವಿ, ಎಲ್ಲರೂ ಹೋಗಿವಿ, ಎಲ್ಲರೂ ಕೂಡ ಭಾಗವಹಿಸಿರಿ. ಇನ್ನೊಂದು ಈ ಭಾಗದಾಗ ಆಯ್ತಂದರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಗಮನ ಕೊಡಬೇಕು ಅನ್ನೋಂಥ ಕಾರಣ ಇಟ್ಕೊಂಡು ಬಳ್ಳಾರಿವರೆಗೆ ಒಂದು ಪಾದಯಾತ್ರೆ ಆದರೆ ಒಂದು ಒಳ್ಳೆ ಮೆಸೇಜ್ ಹೋಗ್ತೈತೆ ಅಂತಕ್ಕಂಥದ್ದನ್ನು ಅವರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಲಿ, ಪಕ್ಷದ ಹೈಕಮಾಂಡ್, ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾಮೋಹನ್ ದಾಸ್ ಅಗ್ರವಾಲ್ ಅವರು ಇವನ್ನೆಲ್ಲವನ್ನು ನೋಡ್ತಾರೆ, ಕರೆದು ಪಕ್ಷ ಮಾತಾಡಿ ಎಲ್ಲವನ್ನು ಸರಿಪಡಿಸಲ್ಲ. ಪಕ್ಷದ ಅಧ್ಯಕ್ಷರು ಅದರಲ್ಲಿ ಭಾಗಿಯಾಗ್ತಾರೆ ಪಾದಯಾತ್ರೆಯಲ್ಲಿ. ಪಕ್ಷ ತೀರ್ಮಾನ ತೊಗೊಂಡ್ರೆ ಎಲ್ಲರೂ ಭಾಗಿಯಾಗಬೇಕು, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಪಕ್ಷ ಬಿಟ್ಟು ಪಾದಯಾತ್ರೆ ಅಲ್ಲ, ಇದನ್ನು ತೀರ್ಮಾನ ಆಗೋದು ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಮಾಡಬೇಕು ಮಾಡಬಾರ್ದು ಏನಂತೇಳಿ. ಅವರು ಒಂದು ಪ್ರಪೋಸಲನ್ನು ಕೊಟ್ಟಾರ, ಇದನ್ನು ಮಾಡಿದರೆ ಪಾರ್ಟಿಗೆ ಒಳ್ಳೇದಾಗ್ತೈತೆ ಅನ್ನೋತಕ್ಕಂಥ ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅವ್ರು ಏನು ತೀರ್ಮಾನ ತೊಗೊಂಡ್ರೆ ಅದಕ್ಕೆಲ್ಲರೂ ಬದ್ರೆ. ಓಕೆ, ಥ್ಯಾಂಕ್ ಯು ಸರ್. ಸರಿ, ಆಗ್ಬಿಡು ನನ್ನ ಬಸ್ ಸ್ಟ್ಯಾಂಡ್.